ಸರಿ ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಹುಲಿ ಸಿಂಹ ಚಿರತೆ ಆನೆ ಜಿಂಕೆ ಕೋತಿ ಹಂದಿ ಕರಡಿ ಮೊಲ ಜಿರಾಫೆ ಹೀಗೆ ಮೊದಲಾದ ಪ್ರಾಣಿಗಳ ಹೆಸರನ್ನ ನಾವು ಕೇಳಿರ್ತೀವಿ ಕೆಲವೊಮ್ಮೆ ಝೂನಲ್ಲೂ ಈ ಪ್ರಾಣಿಗಳನ್ನ ನೋಡಿರ್ತೀವಿ ಆದ್ರೆ ಸಿಂಗಳಿಕಾ ಅಂತ ಒಂದು ಪ್ರಾಣಿ ಇದೆ ಇದರ ಬಗ್ಗೆ ನಾವು ಕೇಳಿರೋದು ಕಡಿಮೆ ಹಾಗೆ ಈ ಪ್ರಾಣಿಯನ್ನ ನೋಡಿರೋದು ವಿರಳ ಅಂತಲೇ ಹೇಳಬಹುದು ಪ್ರಪಂಚದಲ್ಲಿ ಅಳಿವಿನಂಚಿನಲ್ಲಿರೋ ಈ ಪ್ರಾಣಿ ಕೋತಿಗಳಿಗಿಂತ ತುಂಬಾನೇ ಭಿನ್ನವಾಗಿದೆ ಅಲ್ಲದೆ ಪ್ರಪಂಚದಲ್ಲಿರೋ ಅತ್ಯಂತ ಹಳೆಯ ಪ್ರಾಣಿ ಎಂಬ ಖ್ಯಾತಿಯನ್ನ ಈ ಪ್ರಾಣಿಗಳು ಪಡ್ಕೊಂಡಿವೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅಪರೂಪದ ಪ್ರಾಣಿಯಾದ ಸಿಂಗಲಿಕಾ ಅಂದ್ರೆ ಸಿಂಹಬಾಲದ ಸಿಂಗಳಿಕಗಳ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಮಾಹಿತಿಯನ್ನ ಪಡ್ಕೊಂಡು ಬರೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಮರದಿಂದ ಮರಕ್ಕೆ ಜಿಗಿಯೋ ಪ್ರಾಣಿಗಳಾದ ಸಿಂಗಳಿಕಾಗಳನ್ನ ಫಟ್ ಅಂತ ನೋಡಿದ್ರೆ ಏನಿದು ಕೋತಿಯ ಹಾಗೆ ಕಾಣಿಸ್ತಿದ್ಯಲ್ಲ ಅಂತ ಅನ್ಸುತ್ತೆ ನೋಡೋಕೆ ಸ್ವಲ್ಪ ಮಂಗಗಳ ಹಾಗೆ ಕಂಡ್ರು ಇವು ಮಂಗಗಳಲ್ಲ ಬದಲಾಗಿ ಮಂಗಗಳ ಹಾಗೆ ಇರುವ ಮತ್ತೊಂದು ಪ್ರಭೇದಗಳಾಗಿವೆ ಜಗತ್ತಿನಲ್ಲಿರುವ ಅತ್ಯಂತ ಹಳೆಯ ವಾನರಗಳ ಪೈಕಿ ಈ ಸಿಂಗಳಿಕಗಳು ಒಂದಾಗಿದ್ದು ಸಿಂಹಕ್ಕಿರುವಂತೆ ನೀಳವಾದ ಮತ್ತು ದುಂಡನೆಯ ಬಾಲವನ್ನ ಈ ಪ್ರಾಣಿಗಳು ಹೊಂದಿರುವುದರಿಂದ ಇವುಗಳಿಗೆ ಸಿಂಹ ಬಾಲದ ಸಿಂಗಳಿಕ ಎಂದು ಕರೆಯಲಾಗುತ್ತೆ ಇಂಗ್ಲಿಷ್ನಲ್ಲಿ ಲಯನ್ ಟೇಲ್ಡ್ ಮಕ್ಯಾಕ್ ಎಂದು ಕರೆಯುವ ಈ ಪ್ರಾಣಿಗಳು ಸರ್ಕೋಪಿಥೆಸಿಡೆ ಎಂಬ ಪ್ರಭೇದಕ್ಕೆ ಸೇರಿದ್ದು ಮಕಾಕಾ ಸಿಲಿನಸ್ ಎಂಬ ವೈಜ್ಞಾನಿಕ ಹೆಸರನ್ನ ಹೊಂದಿದೆ ಕಪ್ಪು ಬಣ್ಣದ ನೀಳವಾದ ಮತ್ತು ದಟ್ಟವಾದ ಕೂದಲಿನಿಂದ ಕೂಡಿರುವ ಇವುಗಳ ದೇಹದಲ್ಲಿ ಕತ್ತು ಕುತ್ತಿಗೆ ಹಾಗೂ ಕೆನ್ನೆಗಳನ್ನು ಮುಚ್ಚುವಂತೆ ತಿಳಿ ಕಂದು ಬಣ್ಣದ ಕೂದಲು ಬೆಳೆದಿರುತ್ತೆ ಸಿಂಹಗಳ ಹಾಗೆ ಜೂಲನ್ನ ಹೊಂದಿರುವ ಸಿಂಗಳಿಕಗಳ ಮುಖ ಕಪ್ಪು ಬಣ್ಣದಲ್ಲಿದ್ದು ಕಣ್ಣುಗಳು ಪುಟ್ಟದಾಗಿರುತ್ತವೆ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡುಬರುವ ಅಪರೂಪದ ಜೀವಿಗಳಾದ ಸಿಂಗಳಿಕಗಳನ್ನ ನಾವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ಸಿಂಹಬಾಲದ ಸಿಂಗಳಿಕಾ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಕುಮಟ ಶಿರಸಿ ಸಿದ್ದಾಪುರ ಹೊನ್ನಾವರ ತಾಲೂಕುಗಳಲ್ಲಿ ಕುದುರೆಮುಖ ಆಗುಂಬೆ ಕಾಡುಗಳು ಹಾಗೂ ಕೇರಳದ ಪಶ್ಚಿಮ ಘಟ್ಟಗಳ ಕಾಡು ಹಾಗೂ ಅಣ್ಣಾಮಲೈ ಕಾಡುಗಳಲ್ಲಿ ಮಾತ್ರ ಕಾಣಬಹುದಾಗಿದೆ ಮಳೆ ಬೀಳುವ ಕಾಡುಗಳಲ್ಲಿ ಹೆಚ್ಚಾಗಿ ವಾಸ ಮಾಡುವ ಸಿಂಗಳಿಕಗಳು ತಮ್ಮ ಜೀವನದ ಶೇಕಡಾ ತೊಂಬತ್ತರಷ್ಟು ಭಾಗವನ್ನ ಮರದ ಮೇಲೆ ಕಳೆಯುತ್ತವೆ ಮರದಿಂದ ಮರಕ್ಕೆ ಜಿಗಿದಾಡುವುದು ಮರದ ಮೇಲೆ ನಿದ್ರಿಸುವುದು ಇವುಗಳ ನೆಚ್ಚಿನ ಕೆಲಸಗಳಾಗಿವೆ ಸದಾ ಮರಗಳ ಮೇಲೆ ವಾಸ ಮಾಡಲು ಇಷ್ಟಪಡುವ ಈ ಪ್ರಾಣಿಗಳು ಕೆಲವೊಮ್ಮೆ ನೀರಲ್ಲಿ ಈಜಾಡಿ ಖುಷಿಯನ್ನ ಪಡುತ್ತವೆ ಸಿಂಗಳಿಕಗಳಿಗೆ ಎಲೆಗಳಲ್ಲಿ ಜಿನುಗುವ ಇಬ್ಬನಿಗಳು ಬಲು ಪ್ರಿಯವಾದ ಆಹಾರವಾಗಿದ್ದು ವಿವಿಧ ಬಗೆಯ ಹಣ್ಣುಗಳನ್ನ ಎಲೆಗಳನ್ನ ಹೂವಿನ ಮೊಗ್ಗುಗಳನ್ನ ಹಾಗೂ ಕೆಲ ಬಗೆಯ ಕೀಟಗಳ ತಿಂದು ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತವೆ ಸಿಂಗಳಿಕಗಳು ವಾಸ ಮಾಡುವ ಪ್ರದೇಶವು ಪ್ರಾಕೃತಿಕವಾಗಿ ಹೆಚ್ಚು ಶ್ರೀಮಂತವಾಗಿರುತ್ತೆ ಎಂದು ಹೇಳಲಾಗುತ್ತೆ ಹಣ್ಣಿನ ಬೀಜಗಳನ್ನ ಇವು ಪ್ರಸರಣ ಕೂಡ ಮಾಡುತ್ತವೆ ಇದರಿಂದಾಗಿ ಪ್ರಕೃತಿಯಲ್ಲಿ ಹೊಸ ಹೊಸ ಬಗೆಯ ಹಣ್ಣಿನ ಗಿಡಗಳು ಹುಟ್ಕೊಳ್ಳುತ್ತವೆ ಎನ್ನುವುದು ಸಿಂಗಳಿಕಗಳ ಬಗ್ಗೆ ಸಂಶೋಧನೆ ಮಾಡಿರುವ ಸಂಶೋಧಕರ ಅಭಿಪ್ರಾಯವಾಗಿದೆ ಸಿಂಗಳಿಕಗಳು ಜೀವಿಸುತ್ತಿರುವ ಕಾರಣದಿಂದಲೇ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಇಂದಿಗೂ ಅನೇಕ ಬಗೆಯ ಜೀವ ವೈವಿಧ್ಯಗಳನ್ನ ಹಾಗೂ ಅನೇಕ ಬಗೆಯ ಗಿಡ ನಾವು ಕಾಣಬಹುದಾಗಿದೆ ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಹಗಲಿನಲ್ಲಿ ಚುರುಕಾಗಿದ್ದು ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡುವ ಸಿಂಗಳಿಕಗಳು ಹೆಚ್ಚಾಗಿ ಗುಂಪಿನಲ್ಲಿ ವಾಸ ಮಾಡಲು ಇಷ್ಟಪಡುತ್ತವೆ ಹೀಗಾಗಿ ಇವುಗಳನ್ನು ನಾವು ಗುಂಪು ಗುಂಪಾಗಿ ಕಾಣಬಹುದಾಗಿದೆ ಒಂದು ಗುಂಪಿನಲ್ಲಿ ಕನಿಷ್ಠವೆಂದರೂ ಆರರಿಂದ ಮೂವತ್ನಾಲ್ಕು ಸಿಂಗಳಿಕಗಳು ಜೊತೆಯಾಗಿರುತ್ತವೆ ಈ ಸಿಂಗಳಿಕಗಳ ಗುಂಪಿನಲ್ಲಿ ನಾಯಕ ಕೂಡ ಇರ್ತಾನೆ ಹಣ್ಣುಗಳನ್ನ ಹುಡುಕುವುದು ಬೇರೆ ಪ್ರಾಣಿಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಹೆಣ್ಣು ಸಿಂಗಳಿಕಗಳನ್ನ ರಕ್ಷಿಸುವುದು ಈ ನಾಯಕನಾದ ಸಿಂಗಳಿಕನ ಜವಾಬ್ದಾರಿಯಾಗಿರುತ್ತೆ ಸಿಂಗಳಿಕಗಳ ನಾಯಕನನ್ನ ಆಲ್ಪಾ ಮೇಲ್ ಎಂದು ಕರೆಯಲಾಗುತ್ತೆ ಗುಂಪಿನಲ್ಲಿರುವ ಗಂಡು ಸಿಂಗಳಿಕಗಳು ವಿಶಿಷ್ಟ ಬಗೆಯ ಸದ್ದುಗಳನ್ನ ಮಾಡ್ತಾ ತಮ್ಮ ಗುರಿಯನ್ನ ಗುರುತಿಸಿಕೊಳ್ಳುತ್ತವೆ ದೇಹದ ಭಂಗಿ ತುಟಿಗಳ ಚಲನೆ ಹುಬ್ಬುಗಳ ಚಲನೆಯ ಮೂಲಕವೂ ಇವು ಶಬ್ದವನ್ನ ಹೊರಡಿಸುತ್ತವೆ ಒಟ್ಟು ಹದಿನೇಳು ಬಗೆಯ ಶಬ್ದಗಳನ್ನು ಹೊರಡಿಸುವ ವಿಶೇಷವಾದ ಸಾಮರ್ಥ್ಯವನ್ನ ಈ ಸಿಂಗಳಿಕಗಳು ಹೊಂದಿವೆ ಇನ್ನು ಗಂಡು ಸಿಂಗಳಿಕಗಳು ಎಂಟನೇ ವಯಸ್ಸಿನಲ್ಲಿ ಪ್ರೌಢಾವಸ್ಥೆಗೆ ತಲುಪಿದ್ರೆ ಹೆಣ್ಣು ಸಿಂಗಳಿಕಗಳು ತಮ್ಮ ಏಳನೇ ವಯಸ್ಸಿನಲ್ಲಿ ಪ್ರೌಢಾವಸ್ಥೆಗೆ ತಲುಪುತ್ತಿವೆ ನಲವತ್ತೊಂದರಿಂದ ಅರವತ್ತೊಂದು ಸೆಂಟಿಮೀಟರ್ ಬೆಳೆಯುವ ಸಿಂಗಳಿಕಗಳು ಎರಡರಿಂದ ಹತ್ತು ಕೆಜಿಯವರೆಗೂ ತೂಕವನ್ನ ಹೊಂದಿರುತ್ತವೆ ಸಿಂಗಳಿಕಗಳ ಜೀವಿತಾವಧಿಯು ಗರಿಷ್ಠ ಇಪ್ಪತ್ತು ವರ್ಷಗಳ ಿವೆ ಅಪವಾದವೆಂಬಂತೆ ಕೆಲವೊಂದು ಸಿಂಗಳಿಕಗಳು ಮೂವತ್ತು ವರ್ಷಗಳವರೆಗೂ ಜೀವಿಸಿದ ಉದಾಹರಣೆಗಳಿವೆ ಇನ್ನು ಗರ್ಭಧರಿಸಿದ ಆರು ತಿಂಗಳುಗಳ ನಂತರ ಹೆಣ್ಣು ಸಿಂಗಳಿಕಾಗಳು ಮರಿಗಳಿಗೆ ಜನ್ಮವನ್ನ ನೀಡುತ್ತವೆ ಸಿಂಗಳಿಕಗಳ ಮರಿಯನ್ನ ಇನ್ಫ್ಯಾಂಟ್ ಎಂದು ಕರೆಯಲಾಗುತ್ತೆ ಒಂದು ವರ್ಷದವರೆಗೂ ಮಗುವನ್ನ ತಾಯಿ ಸಿಂಗಳಿಕಗಳು ಜೋಪಾನ ಮಾಡುತ್ತವೆ ಅತ್ಯಂತ ಅಪರೂಪದ ಪ್ರಾಣಿ ಸಂಕುಲಗಳಾದ ಸಿಂಗಳಿಕಗಳ ಬಗ್ಗೆ ಚಿಕ್ಕಮಗಳೂರಿನ ವಿಜ್ಞಾನಿಯಾದ ಎಚ್ ಎನ್ ಕುಮಾರ್ ಅವರು ಕೊಯಮತ್ತೂರಿನಲ್ಲಿರುವ ಸಲೀಂ ಅಲಿ ಸಂಶೋಧನಾ ಕೇಂದ್ರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧ್ಯಯನವನ್ನ ನಡೆಸುತ್ತಿದ್ದಾರೆ ಇಡೀ ವಿಶ್ವದಲ್ಲಿ ಅಂದಾಜು ಮೂರು ಸಾವಿರದಿಂದ ಮೂರು ಸಾವಿರದ ಮಾತ್ರ ಸಿಂಗಳಿಕಗಳು ಜೀವಿಸಿವೆ ಎಂದು ಹೇಳಲಾಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ನದಿ ಹರಿಯುವ ಸುಮಾರು ಮುನ್ನೂರು ಚದರ ಕಿಲೋಮೀಟರ್ ಜಾಗವನ್ನ ಎರಡು ಸಾವಿರದ ಹನ್ನೊಂದರಲ್ಲಿ ಸಿಂಗಳಿಕಾ ಕಾಯ್ದಿಟ್ಟ ಅರಣ್ಯ ಪ್ರದೇಶವೆಂದು ಕರ್ನಾಟಕ ಸರ್ಕಾರವು ಘೋಷಿಸಿದೆ ಸುಮಾರು ಆರುನೂರ ಐವತ್ತಕ್ಕೂ ಹೆಚ್ಚು ಸಿಂಗಳಿಕಗಳು ಉತ್ತರ ಕನ್ನಡದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ವಾಸ ಮಾಡುತ್ತಿದ್ದು ಅತಿ ಹೆಚ್ಚು ಸಿಂಗಳಿಕೆಗಳು ವಾಸಿಸುವ ತಾಣ ಎಂಬ ಹೆಗ್ಗಳಿಕೆಗೆ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಭಾಜನವಾಗಿದೆ ಸಿಂಗಳಿಕಗಳ ಸಂರಕ್ಷಣೆಗೋಸ್ಕರ ಕರ್ನಾಟಕ ಸರ್ಕಾರವು ಗೇರುಸೊಪ್ಪಾದಲ್ಲಿ ಸಿಂಗಳಿಕಾ ಇಕೋ ಪಾರ್ಕ್ ಅನ್ನು ನಿರ್ಮಿಸಿದೆ ಇಲ್ಲಿ ನಡೆಸುವ ಶಿಬಿರಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಪರಿಸರ ಪ್ರೇಮಿಗಳಿಗೆ ಜನಸಾಮಾನ್ಯರಿಗೆ ಸಿಂಗಳಿಕಗಳ ಮಹತ್ವದ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಒಂದು ಕಾಲದಲ್ಲಿ ಕೊಡಗಿನ ಭಾಗಗಳಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತಿದ್ದ ಈ ಸಿಂಗಳಿಕಗಳು ಬೇಟೆ ಹಾಗೂ ಕಾಡನ್ನ ಕಾಫಿ ತೋಟಗಳಾಗಿ ನಿರ್ಮಾಣ ಮಾಡುವ ಕಾರ್ಯದಿಂದಾಗಿ ಕ್ರಮೇಣ ಕೊಡಗಿನಲ್ಲಿ ಅವನತಿಯನ್ನ ಹೊಂದುತ್ತಿವೆ ಅಣೆಕಟ್ಟುಗಳ ನಿರ್ಮಾಣ ವಿದ್ಯುತ್ ಉತ್ಪಾದನಾ ಯೋಜನೆಗಳು ರಸ್ತೆ ವ್ಯವಸಾಯ ಮಿತಿ ಮೀರಿದ ಕಾಡುಗಳ ನಾಶ ಇವೆಲ್ಲಾ ಕಾರಣಗಳಿಂದಾಗಿಯೂ ಸಿಂಗಳಿಕಗಳ ಸಂಖ್ಯೆ ಕಡಿಮೆಯಾಗ್ತಿದೆ ಸಿಂಗಳಿಕಗಳ ಸಂಖ್ಯೆ ಕ್ಷೀಣಿಸುವುದನ್ನು ತಡೆಯಲು ನಮ್ಮ ಕರ್ನಾಟಕ ಸರ್ಕಾರವು ಸಿಂಗಳಿಕ ಕಾಯ್ದಿಟ್ಟ ಅರಣ್ಯ ಪ್ರದೇಶಗಳನ್ನು ಘೋಷಣೆ ಮಾಡಿದ್ದು ಈ ಕಾಡುಗಳಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಹಗಲು ರಾತ್ರಿ ಕಾವಲು ಕಾಯ್ತಿರುತ್ತಾರೆ ಸಿಂಗಳಿಕಗಳು ವಾಸ ಮಾಡೋ ಪ್ರದೇಶದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕ್ಯಾಮೆರಾ ಟ್ರ್ಯಾಪ್ಗಳನ್ನು ಅಳವಡಿಸಲಾಗಿದ್ದು ಈ ಟ್ರ್ಯಾಪ್ಗಳ ಮೂಲಕ ಸಿಂಗಳಿಕಗಳ ಚಲನವಲನಗಳನ್ನು ಅರಣ್ಯ ಸಿಬ್ಬಂದಿ ಗಮನಿಸುತ್ತಿರುತ್ತಾರೆ ಸ್ವಲ್ಪ ವರ್ಷಗಳ ಹಿಂದೆ ವಿದ್ಯುತ್ ತಂತಿಗಳು ತಾಗಿ ಮೂರ್ನಾಲ್ಕು ಸಿಂಗಳಿಕಗಳು ಪ್ರಾಣವನ್ನ ಬಿಟ್ಟಿದ್ವು ಹೀಗಾಗಿ ಅರಣ್ಯ ಇಲಾಖೆಯವರು ವಿದ್ಯುತ್ ಇಲಾಖೆಯ ಸಹಯೋಗದಿಂದ ಸಿಂಗಳಿಕಗಳು ವಾಸಿಸುವ ಜಾಗದಲ್ಲಿ ಹಾದು ಹೋಗಿರುವ ವಿದ್ಯುತ್ ತಂತಿಗಳನ್ನು ನಿರೋಧಿಸಲ್ಪಟ್ಟ ವಿದ್ಯುತ್ ತಂತಿಗಳಾಗಿ ಬದಲಾಯಿಸಿದ್ದಾರೆ ಅಲ್ಲದೆ ಕಾಡಿನಲ್ಲಿ ವಿದ್ಯುತ್ ತಂತಿಗಳು ಹೋಗಿರುವ ಜಾಗದಲ್ಲಿ ರಬ್ಬರ್ನಿಂದ ತಯಾರಿಸಿದ ಪಟ್ಟಿಗಳನ್ನು ಹಾಕಲಾಗಿದ್ದು ಇವುಗಳ ಮೇಲೆ ಸಿಂಗಳಿಕಗಳು ಆರಾಮಾಗಿ ಓಡಾಡಬಹುದಾಗಿದೆ ವೀಕ್ಷಕರೇ ಸಿಂಗಳಿಕಾಗಳಂತೆ ಇನ್ನೂ ಅದೆಷ್ಟೋ ಪ್ರಾಣಿ ಸಂಕುಲಗಳು ಅಳಿವಿನಂಚಿನಲ್ಲಿವೆ ಪ್ರಾಣಿ ಸಂಕುಲಗಳು ಉಳಿದ್ರೆ ಪ್ರಕೃತಿ ಉಳಿಯುತ್ತೆ ಇಲ್ಲವಾದ್ರೆ ಚಂದವಾದ ಪ್ರಕೃತಿ ನಾಶವನ್ನ ಹೊಂದುತ್ತೆ ಅನ್ನೋದಂತೂ ಸತ್ಯ ಸಾಧ್ಯವಾದ್ರೆ ನಾವು ನೀವೆಲ್ಲ ನಮ್ಮ ಕೈಲಾದಷ್ಟು ಪ್ರಕೃತಿಯನ್ನ ಉಳಿಸುವ ಸಣ್ಣ ಸಣ್ಣ ಕೆಲಸಗಳನ್ನಾದ್ರೂ ಮಾಡೋಣ ಗಿಡಗಳನ್ನ ನೆಟ್ಟು ಪೋಷಿಸೋಣ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ವಂದನೆಗಳು